ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ। ಡಾಕ್ಟ್ರೆ, ಈಗ ದಿನಗಳು ಹೇಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ। ಜೀವನ ಸಾಗ್ತಾ ಇರೋದು ಆ ವೇಗನೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ। ಎಲ್ಲೋ ಒಂದೊಂದು ಸರ್ತಿ ನಮ್ಮ ಯುವ ಪೀಳಿಗೆ ಆಗಬಹುದು, ಇವರಾಗ್ಬೋದು, ಆ ವೇಗಕ್ಕೆ ಸರಿಸಮಾನವಾಗಿ ಓಡದೇ ಇದ್ರೇನೋ ಅಥವಾ ಸಾಗದೇ ಇದ್ರೇನೋ ಅವ್ರಿಗೇನಾಗುತ್ತೆ, ನಾನು ಇದನ್ನು ಮುಟ್ಟೋಕ್ಕಾಗಲ್ವಲ್ಲ ಅಂತ ಒಂಥರ ಕಾಂಪ್ಲೆಕ್ಸ್, ಕೀಳರಿಮೆ ಒಂದು ಅವರಲ್ಲೇ ಅದು ಪ್ರಾರಂಭ ಆಗುತ್ತೆ ಅನ್ನೋಂಥ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಒಂದೊಂದು ಸರ್ತಿ ತುಂಬ ಜನಸ್ತೋಮವನ್ನು ಕಾಡಿ ಅದು ಒಂದು ಮಾನಸಿಕ ಒತ್ತಡಗಳು ಸಿಕ್ಕಾಕ್ಕೊಳ್ಳುತ್ತೆ ಅಂತ ಅನಿಸುತ್ತೆ। ಅದು ಹೇಗೆ ಡಾಕ್ಟ್ರೆ, ಅದು ಪರಿಹಾರ ಹೇಗೆ ಅದಕ್ಕೆ? ಸೊ ಕೀಳರಿಮೆ ಅಥವಾ ಕಾಂಪ್ಲೆಕ್ಸ್, ಇನ್ಫಿರಿಟಿ ಕಾಂಪ್ಲೆಕ್ಸು ಮನಸ್ಸಲ್ಲಿ ಮಾತ್ರ ಕಂಡುಬರ್ತದೆ, ಪಶು ಪಕ್ಷಿಗಳಿಲ್ಲ। ತಾವು ಹೇಗಿದ್ಯೋ ಹಾಗೆ ಹಾಗೆ ಒಪ್ಕೊಳ್ತಾವೆ, ತಮ್ಮನ್ನು ಬೇರೆ ಜೊತೆ ಹೋಲಿಕೆ ಮಾಡ್ಕೊಳ್ಳೋದ, ಒಂದು ಪಾರವಾಳ ಇನ್ನೊಂದು ಪಾರ ನೋಡಿ ನಾನು ಹಿಂಗಿದ್ದೇನೆ, ಇನ್ನೊಂದು ಪಾರ ಇನ್ನೊಂಗಿದೆ, ಒಂದು ಹುಲಿ ಇನ್ನೊಂದು ಹುಲಿ ನೋಡಿ ಕಂಪೇರ್ ಮಾಡ್ಕೊಳ್ಳೋದ, ಅದು ಮನುಷ್ಯ, ನಾವು ಹೋಲಿಸ್ಕೊಳ್ತೇವೆ। ಯಾವಾಗ ನಾವು ಹೋಲಿಸ್ಕೊಳ್ತೇವೆ ಆವಾಗ ಒಬ್ಬರು ಮೇಲು ಒಬ್ಬರು ಕೀಳು ಅಂತಕ್ಕಂಥ ಭಾವನೆ ಬರಲಿ ಶುರುವಾಗುತ್ತೆ। ಈಗ ಒಂದು ಸಮುದಾಯದಲ್ಲಿ ಎಲ್ಲರೂ 5 ಅಡಿ ಎತ್ತು ಅಂತಂದರೆ ಎತ್ತರ ಬಗ್ಗೆ ಅವ್ರಿಗೆ ಕಾಂಪ್ಲೆಕ್ಸ್ ಇಲ್ಲ, ಅದರಲ್ಲಿ 5 ಜನ 5 ಅಡಿ ಇದ್ದು ಇನ್ನು 5 ಜನ 4 ಅಡಿ ಇತ್ತು ಅಂತಂದರೆ 4 ಅಡಿಯವರಿಗೆಲ್ಲ ಕಾಂಪ್ಲೆಕ್ಸ್ ಶುರುವಾಗುತ್ತೆ। 5 ಅಡಿ ಸರಾಸರಿ, ಅದರಲ್ಲಿ ಕೆಲವರು 5 ಅಡಿ ಬೆಳೆದ್ಬಿಟ್ಟಿದ್ದಾರೆ, ಇನ್ನು ಕೆಲವರು 1 ಅಡಿ ಕಮ್ಮಿ 4 ಅಡಿ, 4 ಅಡಿ ಇದ್ದವ್ರಿಗೆಲ್ಲ ನಾನು ಕುಳ್ಳ ಅಂತ, ಅಥವಾ 5 ಅಡಿ ಇದ್ದರೆ ನಾನು ಉದ್ದ ಅಂತ। ಯಾಕೆಂದರೆ ಎಲ್ಲರ ಹಾಗೆ ಇರ್ತಕ್ಕಂಥದ್ದು ನಾವು ಇಷ್ಟಪಡ್ತೇವೆ, ಇಲ್ಲ ಎಲ್ಲರಿಗಿಂತ ಮೇಲಿರೋದು ಕೀಳರಿಮೆ ಅಂತ ತರ್ಬೋದು, ಕೆಳಗಡೆದು ಕೀಳರಿಮೆ ಅಂತ ತರ್ಬೋದು। ಹಾಗೆ ನಮ್ಮ ದೇಶದ ಬಣ್ಣ, ನಮ್ಮಲ್ಲಿ ಬೆಳ್ಳಿಗಿರ್ತಕ್ಕಂಥದ್ದು ಕೆಂಪಿಗಿರ್ತಕ್ಕಂಥದ್ದು ಶ್ರೇಷ್ಠ, ಕೆಂಪಿಗಿರ್ತಕ್ಕಂಥದ್ದು ಕೀಳು। ಹಾಗೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಜಾತಿ ವ್ಯವಸ್ಥೆ ಬಂದು ವರ್ಗ ವ್ಯವಸ್ಥೆ ಬಂದಾಗ ಬಡವನಿಗೆ ಶ್ರೀಮಂತ ನೋಡಿದಾಗ ಕೀಳರಿಮೆ ಅನಿಸುತ್ತೆ, ಅವ್ರು ಶ್ರೀಮಂತರು, ಎಲ್ಲ ಇದೆ, ಕಾರ್ ಇದೆ, ಬಂಗ್ಲ ಇದೆ, ನಮ್ಮದು ಗುಡಿಸಲು ನಮಗೇನೂ ಇಲ್ಲವೇ ಅಂತ। ಹಾಗೆ ಮೇಲ್ಜಾತಿಯವರಿಗೆ ನಾವು ಮೇಲ್ಜಾತಿಯರು ನಾವು ಶ್ರೇಷ್ಠರು, ಕೆಳಗೆ ಅಗದವರು ನೀವು ಕೀಳು ಅಂತ, ಸೊ ಜಾತಿ ವ್ಯವಸ್ಥೆ ಮೇಲೂ ಕೀಳು ಬಂತು, ಅದರಿಂದ ಕೀಳರಿಮೆ ಬರುತ್ತೆ। ಅದೇ ಬುದ್ಧಿವಂತಿಕೆ, ಒಂದು ಸ್ಕೂಲಿನಲ್ಲಿ ಕಾಲೇಜಿನಲ್ಲಿ 100ಕ್ಕೆ 100 ತೆಗೆಯೋನು ಅವನು ಶ್ರೇಷ್ಠ, ಇರಲಿ ಟಾಪರ್, ಅದು ಫೇಲಾದವನು ಅವನಿಗೆ ಕೀಳರಿಮೆ, ಅದು 45 ಬಂತು ಕೀಳರಿಮೆ, ಅಥವಾ ಕೆಲಸಗಳಲ್ಲಿ ವೈಟ್ ಕಾಲರ್ ಜಾಬ್ಸ್ನವ್ರಿಗೆ ಮೇಲರಿಮೆ, ನಾವು ವೈಟ್ ಕಲರ್ ಜಾಬ್ಸ್ನವರು ಆಫೀಸ್ನಲ್ಲಿ ಎ ಸಿ ಮೇಲೆ ಕೆಲಸ ಮಾಡೋರು, ಅವರು ರಸ್ತೆ ಮಾಡೋರು, ಇಲ್ಲಾಂತಂದರೆ ಕಲ್ಲು ಹೊಡೆಯೋರು, ಇಲ್ಲಾಂತಂದರೆ ಕೃಷಿಕರು, ಬಿಸಿಲು ಒಣಗಬೇಕು, ಮಳೆ ನೆನೆಯಬೇಕು। ಸೊ ಹಾಗಾಗಿ ಈ ಮೇಲು ಕೀಳು ಅಂತಕ್ಕಂಥ ಈ ಒಂದು ಕಾನ್ಸೆಪ್ಟು, ಅದು ಬಣ್ಣ ಆಗ್ಬೋದು, ಜಾತಿ ಆಗ್ಬೋದು, ವರ್ಗ ಆಗ್ಬೋದು, ಶ್ರೀಮಂತಿಕೆ ಆಗ್ಬೋದು, ಬುದ್ಧಿವಂತಿಕೆ ಆಗ್ಬೋದು, ವೃತ್ತಿ ಆಗ್ಬೋದು, ಅದು ವೃತ್ತಿ ಆಗ್ಬೋದು, ಈ ರೀತಿ ಅರಿಮೆ ಅಂತಕ್ಕಂಥದ್ದು ನನ್ನ ಬಗ್ಗೆ ನನಗೆ ಏನು ಭಾವನೆ ಇದೆ, ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ನಾನು ಮೇಲು ಅಂದ್ಕೊಳ್ತೀನ ಕೀಳು ಅಂದ್ಕೊಳ್ತೀನ ಅಂತಕ್ಕಂಥ ಬೇಸಿಕ್ ಭಾವನೆ ಆ್ಯಟಿಟ್ಯೂಡು, ಅದು ಕಾಂಪ್ಲೆಕ್ಸನ್ನು ಉಂಟು ಮಾಡುತ್ತೆ, ಕಾಂಪ್ಲೆಕ್ಸ್ ಉಂಟು ಮಾಡುತ್ತೆ। ಹೇಗೆ ಕೀಳರಿಮೆ ಎಷ್ಟು ಕೆಟ್ಟದ್ದು, ಎಷ್ಟು ನಮಗೆ ತೊಂದರೆ ಕೊಡುತ್ತೋ, ಹಾಗೆ ಮೇಲರಿಮೆ ಕೂಡ ಅಷ್ಟೇ ತೊಂದರೆ ಕೊಡುತ್ತೆ। ಯಾಕೆಂದರೆ ನೀವು ಮೇಲರಿಮೆ ಬೆಳೆಸ್ಕೊಂಡು ಅಂತಂದರೆ ನಿಮಗೆ ಅಹಂಕಾರ ಬರ್ತದೆ, ನೀವು ಇನ್ನೊಬ್ಬರನ್ನ ನಿರ್ಲಕ್ಷ್ಯ ನೋಡ್ತೀರಿ, ಅವಮಾನ ಮಾಡೋಕ್ಕೆ ನೋಡ್ತೀರಿ, ಅಥವಾ ನಿಮ್ಮ ಹಿರಿಮೆಯನ್ನು ನೀವು ಮೇಂಟೈನ್ ಮಾಡೋಕ್ಕಾಗತ್ತೆ। ಸೊ ಹಾಗಾಗಿ ಇದು ಇಡೀ ಸಮಾಜದಲ್ಲಿ, ಪ್ರಪಂಚದಲ್ಲಿ, ಎಲ್ಲ ಸಮಾಜದಲ್ಲಿ ಈ ಮೇಲರಿಮೆ ಅಂತಕ್ಕಂಥದ್ದು, ಕೀಳರಿಮೆ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ಆಗಿ ಅದಕ್ಕೆ ನಾವು ಕಾರಣ ಆಗ್ತೇವೆ, ನಾವು ಇರತಕ್ಕಂಥ ಸಮಾಜವೂ ಕಾರಣ ಆಗುತ್ತೆ, ನಮ್ಮ ಯೋಚನಾ ದಾರಿ ಕೂಡ ಕಾರಣ ಆಗುತ್ತೆ ಹಾಗೆ ಯಾರಿಗೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಬರ್ತದೋ, ಯಾಕೆಂದರೆ ಯಾಕೆ ಅಪಾಯಕಾರಿ ಅಂತಂದರೆ ನಾನು ಸ್ಪರ್ಧೆ ಮಾಡೋಕೆ ಮೊದಲೇ ನಾನು ಸೋತೀನಿ ಅಂತ ಅಂದ್ಕೊಂಡ್ಬಿಡ್ತೇನೆ, ಏ ನನ್ನ ಕೈಲಿ ಆಗಿದ್ರೆ ನಾನು ಗೆಲ್ಲಲ್ಲ, ನಾನು ಪರೀಕ್ಷೆ ತೊಗೊಳ್ಳಲ್ಲ ನಾನು ಫೇಲಾಗೋನೆ, ನಾನು ಸ್ಪರ್ಧೆ ಹೋಗೋಲ್ಲ ನಾನು ಹಾಡಿದ್ರೆ ಯಾರೂ ಕೇಳೋದಿಲ್ಲ, ಚೆನ್ನಾಗಿಲ್ಲ, ಪ್ರೈಸು ಬರೋಲ್ಲ,
ಜನ ಭೂ ಅಂತಾರೆ, ತಮಾಷೆ ಮಾಡಿಬಿಡ್ತಾರೆ. ಅಥವಾ ಒಂದು ಚಿತ್ರ ಸಾಕು, ಎರಡನೇ ಚಿತ್ರಕ್ಕೆ ಹೋಗೋದೇ ಇಲ್ಲ, ನನ್ನ ಯಾರೂ ಕರೆದೂ ಇಲ್ಲ, ಹೋದರೂ ಕೂಡ ಯಾರು ನಾನು ಗೌರವ ಕೊಡೋದಿಲ್ಲ. ಹಾಗಾಗಿ ಸೊ ಅನೇಕರು ಶುರುವಿನಲ್ಲಿ ಮೇಲರಿಮೆಯನ್ನು ಸಾಧಿಸಿ ಆಮೇಲೆ ಅದನ್ನು ಕಳ್ಕೊಂಡಾಗ ಒಂದು ಅತ್ಯಂತ ಹತಾಶೆ ಒಳಗಾಗ್ತಾರೆ, ಹಾಗೆ ನೋವಿಗೆ ಒಳಗಾಗ್ತಾರೆ, ಮತ್ತು ಅದು ತೀರಾ ಜಾಸ್ತಿ ಆದಾಗ ಆತ್ಮಹತ್ಯೆ ಕೊಟ್ಟೋಗ್ಬೋದು. ಯಾಕೆಂದರೆ ಸತತವಾಗಿ ಇರೋಂಥ ವ್ಯಕ್ತಿ, ಸತತವಾಗಿ ಜನಪ್ರಿಯತೆ ತುತ್ತ ತೂರಿರ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ ಅದನ್ನು ಕಳ್ಕೊಂಡ್ರೆ, ಅಥವಾ ಬಹಳ ಕಾಲ ಅಧಿಕಾರ ಚಲಾಯಿಸಿ ಸಂತೋಷಪಟ್ಟಂಥ ವ್ಯಕ್ತಿಗೆ ಇದ್ದಕ್ಕಿದ್ದಾಗೆ ಅಧಿಕಾರ ಹೋಯಿತು ಅಂತಂದರೆ ಅತ್ತ ಕೀಳರಿಮೆಗೆ ಜಾಡ್ತಾರೆ, ಕೀಳರಿಮೆಗೆ ಜಾಡ್ತಾರೆ. ಅಥವಾ ಕಣ್ಣ ಮುಂದೆ ನಿಂತ್ಕೊಂಡಾಗ ನಾನು ಚೆನ್ನಾಗಿಲ್ಲ ಅಂತ ಅನಿಸ್ಬಿಡ್ತು ಅಂತಂದರೆ, ಅವತ್ತು ಹೊರಗಡೆ ಹೋಯಿತು ಅಂತಂದರೆ ನಾನು ಬೇರೆಯವ್ರನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿನೂ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯವೂ ಬರೋದಿಲ್ಲ, ತಲೆ ತಗ್ಗಿಸ್ಕೊಂಡು ನಡೀತಾನೆ, ಯಾರಾದರೂ ಬೈದರೂ ಬಯಸ್ಕೊಳ್ತಾನೆ, ಇನ್ನಷ್ಟು ಕೀಳರಿಮೆಗೆ ಒಳಗಾಗ್ತಾನೆ. ಸೊ ಕೀಳರಿಮೆಯಿಂದ ಬಳತಕ್ಕಂಥ ವ್ಯಕ್ತಿಗೆ ಅವನ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ಇದ್ದರೂ ಕೂಡ ಉಪಯೋಗ ಬರಲ್ಲ. ಹಾಗೆ ತನ್ನ ಬಗ್ಗೆ ಹೀನಾಯ, ತನ್ನ ಬಗ್ಗೆ ತಿರಸ್ಕಾರ, ತನ್ನ ಬಗ್ಗೆ ನೋವನ್ನು ಅನುಭವಿಸ್ತಾನೆ. ಹಾಗೆ ಬೇರೆಯವರು ನನ್ನನ್ನು ಕೀಳಾಗಿ ನೋಡ್ತಾರೆ. ಯಾಕೆಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸ್ಥಾನಮಾನ ಬೇಕಾಗತ್ತೆ, ಬೇರೆಯವರು ಅದನ್ನು ಹೊಗಳಬೇಕು, ಮೆಚ್ಚಬೇಕು, ಅಟ್ಲೀಸ್ಟ್ ನ್ಯೂಟ್ರಲ್ ಆಗಿ ಇರಬೇಕಾಗತ್ತೆ. ಹಾಗೆ ನಮ್ಮ ಭಾರತೀಯ ಸಮಾಜದಲ್ಲಿ ಕೆಳವರ್ಗದ ವರ್ಗಗಳು ಜನರೇಷನ್ ಆಫ್ಟರ್ ಜನರೇಷನ್, ತಲೆಮಾರದ ತಲೆಮಾರ ತನಕನು ಸಾವಿರಾರು ವರ್ಷ ಕೀಳರಿಮೆಯಿಂದನೇ ಬದುಕಿದ್ರು. ಯಾಕೆ ಮೇಲ್ವರ್ಗದ ಹೇಳಿದ್ರು, ನೀವು ಪೂರ್ವಜರು ಏನೋ ತಪ್ಪು ಮಾಡಿದ್ಯಾ, ನೀನು ಪಾಪಿ ನೀನು, ಅದಕ್ಕೋಸ್ಕರ ಕೆಳವರ್ಗದಲ್ಲಿ ಹುಟ್ಟಿದ್ಯಾ, ಬಡವನಾಗಿ ಹುಟ್ಟಿದ್ಯಾ, ನೀನು ದಡ್ಡ ನೀನು, ಅದು ನಿನಗೆ ಅಧಿಕಾರ ಇಲ್ಲ, ಅಧಿಕಾರ ಪಡೆಯೋದಕ್ಕೆ ನೀನು ಅರ್ಹನಲ್ಲ ಅಂತ ಹೇಳಿ ನೂರಾರು ವರ್ಷಗಳ ಕಾಲ ಕೆಲವು ವರ್ಗಗಳನ್ನು ಕೆಲವು ಹಾಗೆ ಜನ ಹಿಟ್ಲರ್ ಮಾಡಿದ್ದೇನೋ, ಜರ್ಮನ್ಸೇ ಶ್ರೇಷ್ಠ, ಬಾಕಿಯವರೆಲ್ಲ ಕನಿಷ್ಠ, ಯಹೂದಿಗಳಿಗಂತೂ ಬದುಕೋ ಹಕ್ಕೇ ಇಲ್ಲ, ಅವನ್ನೆಲ್ಲ ಸಾಯಿಸಿ ಮೆಸಾಕರ್ ಮಾಡಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕಿ ಇಡೀ ವಿಶ್ವದಲ್ಲಿ ಜರ್ಮನಿನೇ ಶ್ರೇಷ್ಠ, ಅವರೇ ಆಳಬೇಕು. ಈ ಥರ ವ್ಯಕ್ತಿ ವ್ಯಕ್ತಿಯ ಮೇಲೆ, ಜನಾಂಗ ಜನಾಂಗದ ಮೇಲೆ, ದೇಶ ದೇಶದ ಮೇಲೆ ಈ ರೀತಿ ಮೇಲರಿಮೆಯಿಂದ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅಥವಾ ಕೀಳರಿಮೆಯಿಂದ ಪಾಪ ಅನೇಕ ಇವತ್ತು ಕೂಡ ಅನೇಕ ಆಫ್ರಿಕಾದ ದೇಶಗಳು ಕೀಳರಿಮೆಯಿಂದಲೇ ಬಳಲ್ತವೆ. ನಾವು ಕಪ್ಪಗಿದ್ದೇವೆ, ನಮ್ಮ ಬುದ್ಧಿ ಕಡಿಮೆ, ಗೊತ್ತೈತೆ. ಇವತ್ತು ಎಷ್ಟು ಅಥ್ಲೆಟ್ಸು ಬ್ಲ್ಯಾಕ್ ಜನಾಂಗದವ್ರು ಬಂದಿದ್ದಾರೆ, ಪಾಪ ಅವ್ರನ್ನ ನೂರಾರು ವರ್ಷ ನೀವು ಬ್ಲ್ಯಾಕ್ಸು, ನಿಮಗೇನೂ ಗೊತ್ತಿಲ್ಲ, ನೀವು ಯೂಸಸ್ ಫೆಲೋಸು, ಇನ್ನೊಬ್ಬರು ಗುಲಾಮರಾಗಲಿಕ್ಕೆ ನಿಮ್ಮ ಲಾಯಕ್ ಅಂತ ಹೇಳಿ ಅವನ್ನ ಕೀಳರಿ ಮೇಲೆ ಇಟ್ಟು ಅದೇ ಅವನು ಶೋಷಣೆ ಮಾಡಿದಂಥ ದೇಶಗಳು ಸಾಕಷ್ಟು ಇದ್ದಾವೆ. ಹಾಗೆ ಅಮೆರಿಕಕ್ಕೆ ಹೋಗಿದ್ರು ಸ್ಪ್ಯಾನಿಷ್ ಅವರೆಲ್ಲ ಹೋಗಿ ಲೋಕಲ್ ಇಂಡಿಯನ್ಸ್ನ ಅಲ್ಲಿ ಮೆಕ್ಸಿಕೋದವ್ರನ್ನ ಎಷ್ಟು ಶೋಷಣೆ ಮಾಡಿದ್ರು, ಜೈಲಿಗೆ ಹಾಕಿದ್ರು, ಹೊಡೆದ್ರು, ಬಡಿದ್ರು, ಅವರ ಕುಲವನ್ನೇ ನಾಶ ಮಾಡೋಷ್ಟು ಮಟ್ಟ ಕೊಟ್ಟೋದ್ರು, ಹೋದ್ರೆಲ್ಲ ಕಳೆದ್ರು ಸುಳ್ರೆ. ಸೊ ಹಾಗಾಗಿ ಇಡೀ ನಾವು ಚರಿತ್ರೆಯನ್ನು ಓದಿದಾಗ ಅಥವಾ ಯಾವುದೇ ಸಮಾಜವನ್ನು ನೋಡಿದಾಗ ಈ ಮೇಲರಿಮೆ ಅಂತಕ್ಕಂಥದ್ದು, ಕೀಳರಿಮೆ ಅಂತಕ್ಕಂಥದ್ದು ಎಷ್ಟು ಅಪಾಯವನ್ನು ಹಿಂದೆ ತಂದೊಡ್ಡಿತು ಅಥವಾ ಜನಗಳನ್ನು ನೋಯಿಸ್ತದ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ನಾವು ಮಕ್ಕಳನ್ನು ಬೆಳೆಸುವಾಗ ಅಥವಾ ನಾವು ಏನಾಗಿದ್ದೇವೆ, ಯಾವ ಮಟ್ಟವನ್ನು ಮುಟ್ಟಿದ್ದೇವೆ ಅದರ ಬಗ್ಗೆ ತೃಪ್ತಿ. ನಾನು ಭಗವಂತನ ಸೃಷ್ಟಿ, ನಾನು ಪ್ರಕೃತಿಯ ಸೃಷ್ಟಿ, ಆಲ್ ಆರ್ ಈಕ್ವಲ್, ಎಲ್ಲರೂ ಸಮಾನರೇ ಅಂತ ಡೆಮೊಕ್ರೆಟಿಕ್ ಇದರಲ್ಲಿ ಎಲ್ಲ ಹೇಳ್ತೇವೆ. ಆದರೆ ನಾನು ಅವರಿಗಿಂತ ಹೆಚ್ಚು ಶ್ರೇಷ್ಠ ಅಂತ ನಾನು ಅಂದ್ಕೊಳ್ತೇನೆ ಅಥವಾ ಇನ್ನೊಬ್ಬನ್ನ ನೀನು ಬೇರೆಯವರಿಗಿಂತ ಕನಿಷ್ಠ ಅಂತ ಹೇಳೋ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಸೊ ಹಾಗಾಗಿ ವೈಯಕ್ತಿಕ ಮಟ್ಟದಲ್ಲಿ ನಾವು ಕಪ್ಪಿಗೆ ಇರಲಿ, ಕುಳ್ಳಿಗೆ ಇರಲಿ, ತೀರಾ ಎತ್ತರವಾಗಿ ಇರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಅಥವಾ ವೈಟ್ ಕಾಲರ್ ಜಾಬ್ ಮಾಡಲಿ ಅಥವಾ ಬ್ಲೂ ಕಾಲರ್ ಜಾಬ್ ಮಾಡಲಿ ಅಥವಾ ಶ್ರಮಿಕ ವರ್ಗ ಆಗಲಿ, ನಾವು ನಮ್ಮ ದೃಷ್ಟಿಯಿಂದ ನಾವು ಮುಖ್ಯರೇ. ನನಗೆ ಗೌರವದಿಂದ ಬದುಕೋ ಅವಕಾಶ ಇದೆ, ಅದನ್ನು ಯಾರೂ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರೋ ನನ್ನ ಮೇಲೆ ನೀನು ಕೀಳು ಅಂತಂದರೆ ನಾನು ಅದನ್ನು ಒಪ್ಪುವುದಿಲ್ಲ, ನಾನು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಮತ್ತು ಅವನು ನೀನು ಕೀಳು ಅಂತ ಹೇಳಿದಾಗ ನೊಂದುಕೊಳ್ಳುವುದಿಲ್ಲ. ಹಾಗೆ ಅವನು ದಬ್ಬಾಳಿಕೆ ಮಾಡ್ತಾನೆ, ನಾನು ಅದಕ್ಕೆ ಪ್ರತಿಭಟನೆ ಮಾಡ್ತೇನೆ, ಅದನ್ನು ಅವನು ಸುಮ್ಮನೆ ಬಿಡೋದು. ದಬ್ಬಾಳಿಕೆ ಮಾಡ್ತಕ್ಕಂಥ, ಮೇಲರಿಮೆ ಇರ್ತಕ್ಕಂಥ, ಅಹಂಕಾರ ಪಡ್ತಕ್ಕಂಥ ವ್ಯಕ್ತಿ ಎಲ್ಲ ನಾನು ಅವನಿಗೆ ಯಾವುದೇ ಗೌರವವನ್ನು ಕೊಡುವುದಿಲ್ಲ. ಹಾಗೆ ಒಂದು ಒಂದು ವರ್ಗ, ಒಂದು ಜನಾಂಗ ಅದೇ ನಿರ್ಧಾರ ಮಾಡಬೇಕಾಗತ್ತೆ. ಕೀಳರಿಮೆ ಅಂತಕ್ಕಂಥದ್ದು ನಾವು ಬೆಳೆಸ್ಕೋಬಾರ್ದು.
ಹಾಗೆ ತಂದೆ ತಾಯಿಗಳು ತಮಗೆ ಮೂರು ಮಕ್ಕಳಿತ್ತು ಅಂತಂದರೆ ಆ ಮೂರು ಮಕ್ಕಳು ಸಮಾನವಾಗಿ ನೋಡಿ. ಇದೇನಾಗುತ್ತೆ, ದೊಡ್ಡ ಮಗ 95 ತೆಗೆದ್ರೆ ಅವನು ಗ್ರೇಟು, ಮೂರನೇವನು 55 ತೆಗೆದ್ರೆ ಅವನು ಗ್ರೇಟಲ್ಲ. ಸೊ ನಮ್ಮ ಸೆಂಟಿಗೊಬ್ಬ ತಂದೆ ತಾಯಿ ಬಂದರು, ದುಃಖದಲ್ಲಿದ್ದರು. ಏನು ಸರ್ ಯಾಕೆ ಇಷ್ಟೊಂದು ದುಃಖ? ಸರ್ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟು ಸರ್. ಏನು ತಪ್ಪು ಮಾಡಿದ್ರಿ? ಮೊದಲನೇ ಮಗ ಟಾಪರು, ಬಿ ಇ ಮಾಡ್ದ, ಸಾಲ ಸೋಲ ಮಾಡಿ ಅಮೆರಿಕ ಕಳಿಸಿದ್ವಿ, ಅಲ್ಲಿ ಎಮ್ ಎಸ್ ಮಾಡ್ದ, ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಹುಡುಗಿ ನೋಡ್ದ, ಮನೆ ಮಾಡ್ಕೊಂಡ, ಸಾವಿರಾರು ಡಾಲರು ಸಂಪಾದನೆ ಮಾಡ್ತಾನೆ, ದೊಡ್ಡ ಮನುಷ್ಯನ ಬದುಕ್ತೇನೆ. 6 ಬೆಡ್ರೂಮ್ ಇರೋ ಮನೆ, 3 ಮನೆ ಕೊಂಡ್ಕೊಂಡಿದ್ದಾನೆ. ಕೊನೆ ಮಗ ಎಸ್ ಎಲ್ ಸಿ ಫೇಲು. ದಿನ ಬಾಯಿ ಬಂದು ಬೈತಾ ಇದ್ವಿ, ನೋಡಿ ನಿಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ. ಪಾಪ ಅವನು ಎಸ್ ಎಲ್ ಸಿ ಮಾಡಲಿಕ್ಕಾಗಲೇ ಕೊನೆಗೆ ಯಾವುದು ಫ್ಯಾಕ್ಟ್ರಿ ಸೇರಿಕೊಂಡ, 500 ರೂಪಾಯಿ ತರ್ತಾನೆ. ಈಗ ನಾವು ಬದುಕಿರೋದು 500 ರೂಪಾಯಿನಲ್ಲಿ. ನಾವು ಯಾವ ಮಗನನ್ನು ನೀನು ಕೇಳು, ನಿಮ್ಮ ಪ್ರಯೋಜನ ಇಲ್ಲ ದಡ್ಡ ಅಂತ ಹೇಳಿದ್ವಿ, ಅವನು ನಮ್ಮನ್ನು ಸಾಕ್ತಾ ಇದ್ದಾನೆ. ಯಾವ ಮಗ ಬುದ್ಧಿವಂತ ಅಮೆರಿಕಕ್ಕೆ ಹೋಗಿದ್ದಾನೆ, 1000 ಡಾಲರನ್ನು ಸಂಪಾದನೆ ಮಾಡಿ, ಅವಂಟಾದರೂ ಕಳಿಸಲ್ಲ, ಒಂದು ಫೋನು ಮಾಡೋದಿಲ್ಲ. ಈಗ ವೃದ್ಧಾಪ್ಯದಲ್ಲಿ ನಾವು ದೊಡ್ಡ ತಪ್ಪು ಮಾಡಿದ್ವಿ. ಈ ಕಂಪ್ಯಾರಿಸನ್ ಮಾಡಿ, ಹೋಲಿಕೆ ಮಾಡಿ, ಚಿಕ್ಕ ಮಗನ ಅಷ್ಟು ನೋಯಿಸಿದ್ವಿ, ಪಾಪ ಅವನ ಅಷ್ಟು ನೊಂದ್ಕೊಂಡ್ರು ಕೂಡ ಇವತ್ತು ನಮ್ಮನ್ನು ಪ್ರೀತಿಯಿಂದ ಸಾಕೋನು, ಇವನೇ ಹೊರತು ದೊಡ್ಡ ಮಗ ಅಲ್ಲ ಅಂತ. ಹಾಗಾಗಿ ಅನೇಕ ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಈ ಥರ ಕೀಳರಿಮೆ ಮೇಲರಿಮೆಗೆ ಒಳಪಡಿಸ್ತಾರೆ. ಹಾಗೆ ಶಿಕ್ಷಕರು ಅವರಿಗೆ 95 ತಗೋಂಥ 5 ವಿದ್ಯಾರ್ಥಿಗಳು ಅವರಿಗೆ ಹೃದಯಕ್ಕೆ ಹತ್ತಿರವಾದವರು. ಕಡೆ ಬೆಣ್ಣೆ ಕುತ್ಕೊಂಡು ಗಲಾಟೆ ಮಾಡಿಕೊಂಡು ಫೇಲಾದವರು ಪೋಲಿಗಳು ದಡ್ಡರು, ಅವನ ಬಾಯ್ ಬಾಯ್ ಬೆಣ್ಣೆ ಬೈತಾರೆ ಅಥವಾ ಅವಮಾನ ಮಾಡ್ತಾರೆ. ಹಾಗಾಗಿ ನಾವು ದಯವಿಟ್ಟು ಯಾವ ವ್ಯಕ್ತಿನಲ್ಲೂ ಕೀಳರಿಮೆಯನ್ನು ಉಂಟು ಮಾಡಬಾರ್ದು, ಅಥವಾ ನಾವು ಮೇಲೂ ಅಂತ ಮೆರಿಬಾರ್ದು. ಹಾಗಾಗಿ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ಒಪ್ಕೊಳ್ತಕ್ಕಂಥದ್ದು ನಮ್ಮ ಅಸೆಟ್ಸನ್ನು ನಾವು ಗಮನಿಸಬೇಕು. ಇಲ್ಲಾಂತಂದರೆ ಆಂಜನೇಯನಿಗೂ ಕೀಳರಿಮೆ ಕಾಡ್ತು, ಯಾಕೆಂತಂದರೆ ನನಗೆ 100 ಯೋಜನ ಇರ್ತಕ್ಕಂಥ ಸಮುದ್ರವನ್ನು ಹಾರಲಾರೆ, ಆಮೇಲೆ ಹಂಗಾದರೂ ಮತ್ತೆ ಬಾಜಾಮ ಇಲ್ಲಪ್ಪನಿಗೆ ಆ ಶಕ್ತಿ ಇದೆ ಅಂತ. ಸೊ ಕೀಳರಿಮೆಯಿಂದ ಆಂಜನೇಯ ನಾನು ಸಾಮಾನ್ಯ ಕಪ್ಪಿ ನನಗೆ ಈ ಶಕ್ತಿ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದ. ಹಾಗಾಗಿ ಸೊ ಕೀಳರಿಮೆಯಿಂದ ಹೊರಬರೋಣ. ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಎಷ್ಟೇ ಕಡಿಮೆ ಇರಲಿ ಅದನ್ನು ಗಮನಿಸೋಣ. ಹಾಗೆ ಬೇರೆಯವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು, ಅವರ ಸಾಮರ್ಥ್ಯವನ್ನು ಗುರುತಿಸೋಣ. ಇದು ಶಂಕರಾಚಾರ್ಯ ಹೇಳಿದ್ದಾರೆ, ನಿಮ್ಮ ಒಳಗಡೆಯೇ ದೇವರಿದ್ದಾನೆ. ಹಾಗಾಗಿ ನೀವು ನಿಮ್ಮ ನಮಸ್ಕಾರ ಅಂದಾಗ ನಿಮ್ಮ ಆತ್ಮಕ್ಕೆ ನಾನು ನಮಸ್ಕಾರ ಹೇಳ್ತಿದ್ದಾನೆ. ನೀವು ಯಾವ ವ್ಯಕ್ತಿ ಅನ್ನೋದು ಮುಖ್ಯ ಆದಂತಕ್ಕಂಥದ್ದು. ಹಾಗಾಗಿ ನಾವು ಪ್ರಕೃತಿ ಸೃಷ್ಟಿ ಅಂತ ಹೇಳಿಕೊಂಡು ನಾವೇನು ಸಾಧನೆ ಮಾಡಿದ್ದೇವೆ ಅದರ ಬಗ್ಗೆ ಸಂತೋಷ ಪಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಕಸ್ಮಾತ್ ನನ್ನಲ್ಲಿ ಕೆಲವು ಕೊರತೆ ಇದೆ ಅಂತಂದರೆ, ಈಗ ನನ್ನ ದೇಹವನ್ನು ಬದಲಾಯಿಸೋದೇ ಇಲ್ಲ, ನನ್ನ ಎತ್ತರವನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ನನ್ನ ಬುದ್ಧಿಶಕ್ತಿಯನ್ನು ಒಂದು ಲಿಮಿಟಲ್ಲಿ ಜಾಸ್ತಿ ಮಾಡ್ಕೋಬೋದು, ಆಮೇಲೆ ಅದಕ್ಕೆ ಒಂದು ಇತಿಮಿತಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಕೀಳರಿಮೆ ಇದ್ದಾಗ ಇಂಟ್ರಾಸ್ಪೆಕ್ಷನ್, ಸ್ವಾವಲೋಕನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನನ್ನಲ್ಲಿ ಏನು ಕೊರತೆ ಇದೆ ಅದನ್ನು ಯಾವುದನ್ನು ಸರಿಪಡಿಸ್ಬೋದು. ನನ್ನ ಬಣ್ಣ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಮಾತು ನನ್ನ ನಡವಳಿಕೆಯನ್ನು ಉತ್ತಮ ಮಾಡ್ಕೋಬೋದು. ಯಾಕಂದರೆ ಮನುಷ್ಯನಿಗೆ ಗೌರವ ಸಿಗ್ತಕ್ಕಂಥದ್ದು ಚರ್ಮದ ಬಣ್ಣದಿಂದಲ್ಲ, ಎತ್ತರ ಅಥವಾ ದಪ್ಪದಿಂದಲ್ಲ, ಅಥವಾ ನನಗೆಷ್ಟು ಬಂಗ್ಲೆ ಇದೆ ಎಷ್ಟು ಕಾರಿದೆ ಅದರ ಮೇಲೆ ಆಗೋದಿಲ್ಲ. ನನ್ನ ಮಾತು ನಡವಳಿಕೆ ಮತ್ತು ನನ್ನ ಧೋರಣೆ, ನನ್ನ ಧೋರಣೆ ಪಾಸಿಟಿವ್ ಆಗಿದ್ದು, ನಾನು 4 ಜನಕ್ಕೆ ಸಹಾಯ ಮಾಡಿದಾಗ ನಾನು ಹೇಗಿದ್ರು ಕೂಡ ಜನ ನನಗೆ ಗೌರವ ಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಅಸೆಟ್ಸನ್ನು ಗಮನಿಸಿ, ನಮ್ಮಲ್ಲಿರ್ತಕ್ಕಂಥ ಕೊರತೆಯನ್ನು ಗಮನಿಸಿ, ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲೋ ಬಿಡಬಿಡಿ, ಯಾವುದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಸುಧಾರಣೆ ಮಾಡಿಕೊಳ್ಳಿ. ಹಾಗೆ ಬೇರೆಯವ್ರಿಗೂ ನಾವು ಹೇಳಬೇಕಾಯ್ತು, ನನ್ನಪ್ಪ ಈ ವಿಚಾರ ನೀನು ಮುಂದುವರಿಬೋದು, ಒಂದು ಡಿಗ್ರಿ ಮಾಡು. ಈಗ ಓಪನ್ ಯೂನಿವರ್ಸಿಟಿ ಡಿಗ್ರಿ ಮಾಡಿರ್ಬೋದು, ನಾನು ಎಸ್ ಎಸ್ ಸಿ ಕೂಡ ಮಾಡೋಕ್ಕಾಗಲಿಲ್ಲ, ಪಿ ಯು ಮಾತ್ರ ಮಾಡೋಕ್ಕಾಯಿತು ಅಂತಂದರೆ ಈಗ ಆಯಿತು, ಈಗ ಡಿಗ್ರಿ ಮಾಡಿ, ನೀನು ಅವಕಾಶ ಭಾಷೆಗೆ ಅವಕಾಶ ಇದೆ, ಅಥವಾ ನೀನು ಮಾಡೋ ಕೆಲಸದಲ್ಲಿ ನೀನು ಮುಂದೆ ಬಾ, ಅಥವಾ 4 ಜನ ಸೈ ಅಂತನ್ಸು, ಮನಸ್ಸಿನ ಕೆಲಸ ಮಾಡು. 4 ಜನ ನೀನು ಚೆನ್ನಾಗಿ ಕಾರ್ಪೆಂಟ್ರಿ ಮಾಡ್ತೀಯಪ್ಪ, ನೀನು ಭಾಳ ಚೆನ್ನಾಗಿ ಮೇಸನ್ರಿ ಕೆಲಸ ಮಾಡ್ತೀಯಪ್ಪ, ನೀನು ಚೆನ್ನಾಗಿ ಸ್ವೀಪಿಂಗ್ ಕೆಲಸ ಮಾಡ್ತೀಯ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀಯ ಅಂತಂದರೆ ನಿಮ್ಮ ಹೊರಟೋಗುತ್ತೆ. ಪ್ರೋತ್ಸಾಹ, ಯಾಕೆಂದರೆ ಬೇರೆಯವರಿಗೆ ಮೆಚ್ಚುಗೆ ಪ್ರೋತ್ಸಾಹದಿಂದ ಒಂದು ಸ್ವಮೆಚ್ಚುಗೆ, ಹಾಗೆ ಸ್ವಪ್ರೋತ್ಸಾಹ, ಇನ್ನೊಂದು ಬೇರೆಯವರಿಗೆ ನಾವು ಮೆಚ್ಚುಗೆ ಪ್ರೋತ್ಸಾಹ ಕೊಟ್ಟಾಗ ಕೀಳರಿಮೆ ಹೊರಟೋಗುತ್ತೆ. ಹಾಗೆ
ಮೇಲನೆ ಮೇಯ್ತು ಅಂತಂದರೆ ಆ ವ್ಯಕ್ತಿಗೆ ಸ್ವಲ್ಪ ನಯವಾಗಿ ಅಹಂ ಬೇಡ, ಯಾಕೆಂದರೆ ನಿನಗಿಂತ ದೊಡ್ಡವರು ಬೇಕಷ್ಟು ಜನ ಇದ್ದಾರೆ, ಹಾಗಾಗಿ ನೀನೇ ದೊಡ್ಡ ಅಂತ ಅಂದ್ಕೊಳ್ಳೋದ್ರಿಂದ ನಿನಗೆ ಹಾನಿಯಾಗುತ್ತೆ ಅಂತ ತಿಳುವಳಿಕೆ ಹೇಳಿ ಅಕ್ಸೆಪ್ಟ್ ಆಸ್ ಯು ಆರ್, ನೀನು ಹೇಗಿದ್ದೀಯೋ ಹಾಗೆ ನಿನ್ನ ಒಪ್ಪಿಕೊಂಡು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತವೆ. ಆವಾಗ ಕೀಳರಿಮೆ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆ ಸಮಭಾವನೆ, ಹಾಗೆ ಸ್ವಾಭಿಮಾನ. ಸೊ ಕೀಳರಿಮನು ಬೇಡ, ಮೇಲೆ ಸ್ವಾಭಿಮಾನ, ಹಾಗೆ ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋದ್ರಿಂದ ಈ ಒಂದು ಕಾಂಪ್ಲೆಕ್ಸನ್ನು ನಾವು ನಿವಾರಣೆ ಮಾಡ್ಬೋದು. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. TotalKannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.